इवत नावु रुचिया अष्टे आरोग्यकर कुंबलकाई मेंते हाकी माडुवंता ब्रेकफास्ट रेसिपी नोडिकोळ्ळोण। नमस्कार, नानु प्रीति सुप्रीता, राधास तुळुनाड चानल गे तमगेल्लरिगू प्रीतिय सुस्वागत। नानिल्ली 1.5 केजी आगुवष्टु कुंबलकाई तेगोंडिदिनि। इदर सिप्पेयन्नु तेगेदु ईग ई रीति कट् माडि इट्कोंडिदिनि। ई सैज़्न होळु कप्पळतेयल्लि हेळबेकिद्रे 4.5 कप्नष्टु सिक्किदे। ईग इदरल्लि अर्धदष्टन्नु मिक्सि जारिगे हाकोळ्ता इदिनि। ಇದಕ್ಕೆ ಈಗ 1 ಟೀಸ್ಪೂನ್ ಮೆಂತೆಯನ್ನು 4 ಗಂಟೆ ನೆನೆಸಿ ಇಟ್ಕೊಂಡಿದ್ದೆ ನೀರು ಸಮೇತ ಹಾಕೊಂಡಿದ್ದೀನಿ। ಇಲ್ಲಿ ಎಕ್ಸ್ಟ್ರಾ ನೀರು ಏನು ಸೇರಿಸಲಿಕ್ಕೆ ಇಲ್ಲ। ಈ ದೋಸೆ ಮಾಡುವಾಗ ಕುಂಬಳಕಾಯಿ ನೀರಲ್ಲೇ ನಾವು ರುಬ್ಬುವಂತದ್ದು। ಇದನ್ನು ಈಗ ನುಣ್ಣಗೆ ರುಬ್ಬಿಕೊಳ್ಳಬೇಕು। ನಂತರ ಇದಕ್ಕೆ ಉಳಿದಿರುವ ಕುಂಬಳಕಾಯಿ ಹೋಳನ್ನು ಸೇರಿಸಿಕೊಳ್ಳತಾ ಇದ್ದೀನಿ। ಈಗ ಇದಕ್ಕೆ ಅರಳು ಅಥವಾ ಹೊದ್ಲು ಸೇರಿಸಿಕೊಳ್ಳಬೇಕು। 1/4 ಕಪ್ ಸೇರಿಸಿದ್ದೀನಿ। ಇದು ಇಲ್ಲಿ ಇದರ ಬದಲಿಗೆ ನೀವು ಅವಲಕ್ಕಿ ಸೇರಿಸಬಹುದು ಅಥವಾ ಅನ್ನ ಕೂಡ ಸೇರಿಸಿಕೊಳ್ಳಬಹುದು। ಇದನ್ನೀಗ ನುಣ್ಣಗೆ ರುಬ್ಬಿಕೊಳ್ಳಬೇಕು। ಇಲ್ಲಿ ಅರಳು ಅವಲಕ್ಕಿ ಅಥವಾ ಅನ್ನ ಯಾವುದಾದರೂ ಒಂದನ್ನು ಸೇರಿಸೋ ಉದ್ದೇಶ ಏನು ಅಂದ್ರೆ ದೋಸೆ ಸಾಫ್ಟ್ ಆಗಿ ಬರಲಿ ಅಂತ ಹಾಕೋದು ಅಷ್ಟೇ। ಈಗ ಅರ್ಧದಷ್ಟು ಪೇಸ್ಟ್ ಅನ್ನು ಒಂದು ಬೌಲ್ಗೆ ಹಾಕಿದಿನಿ। ಅರ್ಧದಷ್ಟು ಪೇಸ್ಟ್ ಅನ್ನು ಮಿಕ್ಸಿ ಜಾರಲ್ಲೇ ಉಳಿಸ್ಕೊಂಡಿದಿನಿ। ಈಗ 4 ಗಂಟೆ 2 ಕಪ್ ನಷ್ಟು ಅಕ್ಕಿಯನ್ನು ನೆನೆಸಿ ಇಟ್ಕೊಂಡಿದ್ದೆ। ನಾನು ಇಲ್ಲಿ ರೇಷನ್ ಅಕ್ಕಿ ಬಳಸಿರೋದು। ಇದರಲ್ಲಿ ಅರ್ಧದಷ್ಟನ್ನು ಹಾಕಿ ರುಬ್ಬಿಕೊಂಡಿದಿನಿ। ಕುಂಬಳಕಾಯಿ ಪೇಸ್ಟ್ ಗೆನೇ ಹಾಕಿ ರುಬ್ಬಿಕೊಂಡಿರೋದು। ಎಕ್ಸ್ಟ್ರಾ ನೀರು ಏನು ಸೇರಿಸಿಲ್ಲ। ರುಬ್ಬಿದ ಹಿಟ್ಟನ್ನು ಈಗ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೇನೆ। ನಂತರ ಅದೇ ಮಿಕ್ಸಿ ಜಾರಿಗೆ ಉಳಿದಿರುವ ಅಕ್ಕಿಯನ್ನು ಹಾಕೊಳ್ಳಬೇಕು। ನೀವು ಯಾವುದೇ ಹಸಿ ಅಕ್ಕಿ ಸೋನಾ ಮಸೂರಿ ಯಾವುದೇ ಅಕ್ಕಿಯನ್ನು ಕೂಡ ಬಳಸಿಕೊಳ್ಳಬಹುದು। ಉಳಿದಿರುವ ಅಕ್ಕಿ ಜೊತೆಗೆ ಉಳಿದಿರುವ ಕುಂಬಳಕಾಯಿ ಪೇಸ್ಟ್ ಅನ್ನು ಕೂಡ ಹಾಕೊಂಡು ಇದನ್ನು ನುಣ್ಣಗೆ ರುಬ್ಬಿಕೊಳ್ಳಬೇಕು। ಇಲ್ಲಿ ನಾನು ಎಕ್ಸ್ಟ್ರಾ ಬೇರೆ ಏನು ಸೇರಿಸ್ತಾ ಇಲ್ಲ। ದೋಸೆ ಮಾತ್ರ ತುಂಬಾ ರುಚಿಯಾಗಿ ಬರುತ್ತೆ। ಈಗ ಉಳಿದಿರುವ ಅಕ್ಕಿಯನ್ನು ರುಬ್ಬಿಕೊಂಡ ಪೇಸ್ಟ್ ಅನ್ನು ಕೂಡ ಅದೇ ಒಂದು ಪಾತ್ರೆಗೆ ಹಾಕೊಂಡು 4 ನಿಮಿಷ ಇದನ್ನು ಕೈಯಿಂದನೇ ಚೆನ್ನಾಗಿ ಮಿಶ್ರ ಮಾಡ್ಕೊಳ್ಳಬೇಕು। ನೋಡಿ, ನುಣ್ಣಗೆ ರುಬ್ಬಿಕೊಂಡಿದ್ದೀನಿ, ಸ್ವಲ್ಪ ಕೂಡ ಕೈಗೆ ಸಿಗ್ತಾ ಇಲ್ಲ। ಇದನ್ನೊಂದು 4 ನಿಮಿಷ ಕೈಯಿಂದನೇ ಚೆನ್ನಾಗಿ ಮಿಶ್ರ ಮಾಡ್ಕೊಳ್ಳಿ। ಕೈಯಿಂದ ಚೆನ್ನಾಗಿ ಮಿಶ್ರ ಮಾಡ್ಕೊಂಡ್ರೆ ಹಿಟ್ಟು ತುಂಬ ಚೆನ್ನಾಗಿ ಹುದುಗಿ ಬರುತ್ತೆ, ಆವಾಗ ಮಾಡುವ ದೋಸೆ ಕೂಡ ತುಂಬ ಸಾಫ್ಟ್ ಆಗಿ ಬರುತ್ತೆ। ಈ ದೋಸೆಗೆ ಮೆಂತೆ ಕೂಡ ಹಾಕಿರೋದ್ರಿಂದ ಇದರಲ್ಲಿ ಮೆಂತೆ ಘಮ ಕೂಡ ಇರುತ್ತೆ, ತುಂಬ ರುಚಿಯಾಗಿ ಬರುತ್ತೆ। ಇದನ್ನೀಗ ಹುದುಗಿ ಬರಲಿಕ್ಕೆ ಬೇಕಾಗಿ ಒಂದು 8 ರಿಂದ 10 ಗಂಟೆ ಇಡಬೇಕಾಗುತ್ತೆ। ನಾನು ಇಲ್ಲಿ 8 ಗಂಟೆ ಇಟ್ಟಿದ್ದೀನಿ। 8 ಗಂಟೆ ನಂತರ ನೋಡುವಾಗ ಹಿಟ್ಟು ತುಂಬ ಚೆನ್ನಾಗಿ ಹುದುಗಿ ಬಂದಿತ್ತು। ನೋಡಿ, ನಾನಿಲ್ಲಿ ರುಬ್ಬುವಾಗ ಅಥವಾ ರುಬ್ಬಿದ ಮೇಲೆ ಮಿಶ್ರ ಮಾಡ್ಕೊಳ್ಳುವಾಗ ಉಪ್ಪು ಸೇರಿಸಿಲ್ಲ। ಈಗ ನೋಡಿ ಯಾವ ರೀತಿ ಹಿಟ್ಟು ಹುದುಗಿ ಬಂದಿದೆ ನೋಡ್ತಾ ಇರ್ಬೋದು ನೀವು। ಈ ರೀತಿ ಹುದುಗಿ ಬಂದರೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆ, ತುಂಬ ಸಾಫ್ಟಾಗಿ ಬರುತ್ತೆ। ನಂತರ ಇದಕ್ಕೆ ಈಗ ನೀವು ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮಿಶ್ರ ಮಾಡ್ಕೊಳ್ಬೇಕು। ನೀವು ಸೋಡಾ ಪುಡಿ ಯೂಸ್ ಮಾಡುವವರಾದರೆ ಬೇಕು ಅಂದರೆ ಸೋಡಾ ಪುಡಿ ಹಾಕ್ಕೊಳ್ಬೋದು। ನಾನಿಲ್ಲಿ ಸೋಡಾ ಪುಡಿಯೆಲ್ಲ ಏನೂ ಸೇರಿಸಿಲ್ಲ, ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಮಿಶ್ರ ಮಾಡ್ಕೊಳ್ತಾ ಇದ್ದೀನಿ। ಮೇಲ್ಭಾಗ ಹುದುಗಿ ಬಂದಿರುವ ಹಿಟ್ಟು ಮತ್ತು ತಳಭಾಗದ ಹಿಟ್ಟು ಚೆನ್ನಾಗಿ ಮಿಶ್ರ ಆಗೋ ರೀತಿಯಲ್ಲಿ ಈ ರೀತಿ ಮಿಶ್ರ ಮಾಡಿಕೊಂಡು ಇಟ್ಟಿದ್ದೀನಿ। ನಂತರ ಒಂದು ದೋಸೆ ತವೆಗೆ ಇಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ। ನಾನಿಲ್ಲಿ ಬಾಳೆ ಎಲೆಯಲ್ಲಿ ಬರುವ ದಂಟನ್ನು ಬಳಸ್ಕೊಂಡು ಎಣ್ಣೆ ಹಚ್ಚಿರೋದು ಕಾವಲಿಗೆ। ಈಗ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ನಿಧಾನಕ್ಕೆ ಈ ರೀತಿ ಹಾಕ್ಕೊಳ್ಬೇಕು, ತುಂಬ ಜಾಸ್ತಿ ತೆಳ್ಳಗೆ ಕೂಡ ಮಾಡ್ಕೊಂಡಿಲ್ಲ। ಇದನ್ನೀಗ ಮಧ್ಯಮ ಉರಿಯಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ। ಇಲ್ಲಿ ಈಗ ಇದನ್ನು ತಿರುಗಿಸಿ ಹಾಕ್ಕೊಳ್ಬೇಕು, ಚೆನ್ನಾಗಿ ಎದ್ದು ಬರುತ್ತೆ ನೋಡಿ ಕಾವಲಿಂದ. ನೀವು ಬೇಕಿದ್ರೆ ಮೇಲಿಂದ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಳ್ಬೋದು. ನಾನಿಲ್ಲಿ ತುಪ್ಪ ಎಣ್ಣೆ ಏನೂ ಹಾಕಿಲ್ಲ ತಿರುಗಿಸಿ ಹಾಕುವಾಗ. ನೋಡಿ, ಎರಡೂ ಬದಿ ಕೂಡ ಇದನ್ನ ಚೆನ್ನಾಗಿ ಬೇಯಿಸ್ಕೊಂಡ್ರೆ ರುಚಿಯಾದ ಕುಂಬಳಕಾಯಿ ಮೆಂತೆ ದೋಸೆ ರೆಡಿಯಾಗುತ್ತೆ. ಈಗ ಇನ್ನೊಂದು ದೋಸೆಗೆ ಹಾಕಿದ್ದೀನಿ. ಕಾವಲಿಗೆ ಒಂದು ಸಲ ಮಾತ್ರ ಎಣ್ಣೆ ಹಾಕಿರೋದು, ಎರಡನೇ ದೋಸೆಗೆ ಎಣ್ಣೆ ಹಾಕಿಲ್ಲ. 4-5 ದೋಸೆಗೊಂದ್ಸರಿ ಸ್ವಲ್ಪ ಎಣ್ಣೆನ ಬೇಕು ಅಂದರೆ ಹಾಕ್ಕೊಂಡ್ರೆ ಆಯಿತು. ನೋಡಿ, ಈಗ ಈ ದೋಸೆಯನ್ನು ಕೂಡ ಎಪ್ಸಿಕೊಂಡು ಇದನ್ನು ತಿರುಗಿಸಿ ಹಾಕ್ಕೊಂಡ್ರೆ ಆಯಿತು. ಮಕ್ಕಳಿಗೆಲ್ಲ ಕುಡಿದಿದ್ದರೆ ತುಪ್ಪ ಹಾಕಿಬಿಟ್ಟು ಕೊಟ್ಟರೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನೋಡಿ, ಈಗ ಮೆಂತೆ ಮತ್ತು ಕುಂಬಳಕಾಯಿ ಸೆಟ್ ದೋಸೆ ರೆಡಿಯಾಗಿದೆ. ತುಂಬ ರುಚಿಯಾದ ಒಂದು ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ. ಮತ್ತೆ ಒಂದು ಒಳ್ಳೆಯ ವಿಡಿಯೋ ಜೊತೆ ಬರ್ತೀನಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.